ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಇಂಥ ದುರ್ಘಟನೆಗಳು ಯಾಕೆ ನಡೆಯುತ್ತದೆ ಎನ್ನುವುದನ್ನ ಕಾಂಗ್ರೆಸ್ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು ಎಂದು ಉತ್ತರ ಕನ್ನಡ ಬಿಜೆಪಿ ಅಭ್ಯರ್ಥಿ ಪ್ರಮುಖ ನಾಗರಾಜ್ ನಾಯ್ಕ ಹೇಳಿದರು. ಕಾರವಾರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆಗೆ ಖಂಡನೆ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಕ್ರಿಮಿನಲ್ಗಳಿಗೆ ಒಂದು ರೀತಿಯ ಸುಗ್ಗಿ ಇದ್ದಂತೆ, ಯಾವ ಕೃತ್ಯ ಎಸಗಿದರೂ ಸಹ ತಪ್ಪಿಸಿಕೊಳ್ಳಬಹುದು ಎನ್ನುವ ಭಾವನೆಯಲ್ಲಿ ಇಂತಹ ದುಷ್ಕೃತ್ಯ ಎಸಗುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇಂತಹ ಅಮಾನವೀಯ ಘಟನೆ ನಡೆದರೂ ಸಹ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಾಗಲಿ ಹಿರಿಯ ಮುಖಂಡ ದೇಶಪಾಂಡೆಯವರಾಗಲಿ ಖಂಡನೆ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿದಂತೆ ಇದೊಂದು ವೈಯಕ್ತಿಕ ಘಟನೆ ಎನ್ನುವ ಹೇಳಿಕೆಯನ್ನೇ ಬೆಂಬಲಿಸುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ಮೊನ್ನೆ ನಮ್ಮ ನೇಹಾ ಹಿರೇಮಠ್ ಎನ್ನುವಂಥ ಒಂದು ಕಾಲೇಜಿಗೆ ಹೋಗುವಂಥ ಹುಡುಗಿ ಕಾಲೇಜಿನ ಕ್ಯಾಂಪಸ್ನಲ್ಲಿ ಭಾಳ ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಸುಮಾರು 30 ಸೆಕೆಂಡ್ಗಳಲ್ಲಿ 9 ಬಾರಿ ಚೂರಿ ಇರುವುದರ ಮುಖಾಂತರ ಅದು ಅವಳು ತಾಯಿಯ ಸಮಕ್ಷಮದಲ್ಲಿ ಒಂದು ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿರುವಂಥ ಒಂದು ಘಟನೆ ಜರುಗಿದೆ. ಭಾರತೀಯ ಜನತಾ ಪಕ್ಷ ಇದನ್ನು ಉಗ್ರವಾಗಿ ಖಂಡಿಸ್ತದೆ ಎನ್ನುವಂಥ ಮಾತನ್ನು ಹೇಳ್ತೀವಿ. ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಇಂತಹ ದುರ್ಘಟನೆಗಳು ಯಾಕೆ ನಡೀತವೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಿದ್ರಿ. ಈ ಕ್ರಿಮಿನಲ್ಗಳಿಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು ರೀತಿಯ ಸುಗ್ಗಿ ಇದು. ನಾವು ಏನು ಬೇಕಾದರೂ ಮಾಡ್ರೆ ನಡೀತದೆ, ನಾವು ಏನು ಬೇಕಾದರೂ ಮಾಡಿದ್ರೂ ಸಹಿತ ಜಾರ್ಕೊಳ್ಬೋದು ಎನ್ನುವಂಥ ನಿಲುವಿಗೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ 2016ರಲ್ಲಿ ಯೋಗೇಶ್ ಗೌಡ ಅನ್ನುವರ ಹತ್ಯೆ ಧಾರವಾಡದಲ್ಲಾಗಿರುವಂಥ ಸಂದರ್ಭದಲ್ಲಿ ಅದು ರಿಯಲ್ ಎಸ್ಟೇಟ್ ನಡುವಿನ ವ್ಯವಹಾರ ಅವ್ರು ಮಾಡಿರೋದು ಅನ್ನುವಂಥ ಒಂದು ಹೇಳಿಕೆಯನ್ನು ಇದೇ ಪರಮೇಶ್ವರ್ ಅವರೇ ಕೊಟ್ಟಿರುವಂಥ ನೆನಪಿದೆ ನಮಗೆ. ನಾನೇನಂತ ಹೇಳ್ತೀನಿ ಅಂದರೆ, ಜವಾಬ್ದಾರಿ ಸ್ಥಾನದಲ್ಲಿರುವಂಥ ನೀವು ಹೋಮ್ ಮಿನಿಸ್ಟರ್ ಆಗಿ ಅದು ಹೀಗೆ ಆಯಿತು ಹಾಗೆ ಆಯಿತು ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ನವರೇ ಆ ಕೊಲೆ ಮಾಡಿದರು ಅಥವಾ ಇನ್ಯಾರೋ ಕೊಲೆ ಮಾಡಿದ್ರು ಅಂತ ಹೇಳಿಕೆ ಕೊಟ್ಬಿಟ್ರೆ ನಿಮ್ಮ ಕೆಳಗೆ ಕೆಲಸ ಮಾಡ್ತಾ ಇರುವಂಥ ತನಿಖಾಧಿಕಾರಿಗಳು ನಿಜವಾದಂಥ ಸತ್ಯದ ಇನ್ವೆಸ್ಟಿಗೇಷನನ್ನು ಮಾಡದೇನೆ ನೀವು ಹೇಳುವಂಥ ಹೇಳಿಕೆಯನ್ನು ಆಧರಿಸಿ ಇನ್ವೆಸ್ಟಿಗೇಷನ್ ಹೋಗ್ತಾರೆ. ಆದ್ದರಿಂದ ನಿಜವಾದಂಥ ಆರೋಪಿ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಇರ್ತದೆ, ವಿಕ್ಟಿಮ್ಗಳಿಗೆ ನ್ಯಾಯ ಸಿಗದೇ ಇರುವಂಥ ಸಾಧ್ಯತೆ ಸಹಿತ ಇರ್ತದೆ. ಇದು ಒಂದಾಯಿತು. ಎರಡನೇದು, ಕುಕ್ಕರ್ ಘಟನೆ ನಡೆದಾಗಿರುವಂಥ ಸಂದರ್ಭದಲ್ಲೂ ಸಹಿತ ಮಂಗಳೂರಿನಲ್ಲಿ ಇದೇನು ಪುಲ್ವಾಮಾ ಘಟನೆ ಥರ ಆಯಿತು ಅಂತೇಳಿ ಅದನ್ನು ಸೋ ಕ್ಯಾಶುವಲ್ ಆಗಿ ತಗೊಂಡವರು ಯಾರು ಅಂತ ಕೇಳಿದರೆ ಡಿ ಕೆ ಸಿ ಅವರು ಒಂದು ಸಮುದಾಯವನ್ನು ತನ್ನ ಬ್ರದರ್ ಅಂತ ಹೇಳ್ತಾರೆ. ಸ್ವಾಮಿ, ನಿಮ್ಮ ಎಷ್ಟನೇ ಬ್ರದರು ಈ ಮರ್ಡರ್ನ ಮಾಡಿರುವುದು ಅನ್ನೋದನ್ನು ಸಹಿತ ನಾವು ಕೇಳ್ತಾ ಇದ್ದೀವಿ. ಕಲ್ಲಂಗಡಿ ಹಣ್ಣು ಪ್ರಕರಣ ಆದಾಗ ಏನು ಹಾರಾಟ ಚೀರಾಟಗಳು, ನಿಜವಾಗಿ ಇವತ್ತು ರಕ್ತದ ಕೋಡಿ ಇವತ್ತು ಅಲ್ಲಿ ಹರಿತಾ ಇದೆ, ಅದನ್ನು ಖಂಡಿಸೋದಿಲ್ವಾ? ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಲಿ ಅಥವಾ ನಮ್ಮ ಸ್ಥಳೀಯ ಲೋಕಸಭಾ ಅಭ್ಯರ್ಥಿಯಾದ ಅಂಜಲಿ ನಿಂಬಾಳ್ಕರ್ ಆಗಲಿ, ಇಲ್ಲಿಯ ಹಿರಿಯ ರಾಜಕಾರಣಿಯಾಗಿರುವಂಥ ದೇಶಪಾಂಡೆಯವರಾಗಲಿ, ಇಲ್ಲಿಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಂಕಾಳು ವೈದ್ಯರಾಗಲಿ, ಯಾರೂ ಸಹಿತ ಕನಿಷ್ಠ ಒಂದು ಖಂಡನಾರ್ಹ ಹೇಳಿಕೆಯನ್ನು ಕೊಡಲಿಲ್ಲ. ನಾನು ಇವರಿಗೆಲ್ಲ ಏನು ಕೇಳ್ತಾ ಇದ್ದೀನಿ ಅಂತೇಳಿದ್ರೆ, ಪರಮೇಶ್ವರ್ ಅವರು ಹೇಳಿದ್ದಾರೆ ಅದೇನು ಅವರಿಬ್ಬರ ನಡುವೆ ಲವ್ ಇತ್ತಂತೆ, ಇವಳು ನಿರಾಕರಿಸಿದ್ಲಂತೆ, ಅದಕ್ಕೆ ಆಯ್ತಂತೆ, ಇದು ವೈಯಕ್ತಿಕ ಘಟನೆಯಂತೆ. ಪರಮೇಶ್ವರ್ ಅವರ ಹೇಳಿಕೆಯನ್ನು ನೀವು ಸಪೋರ್ಟ್ ಮಾಡ್ತೀರಾ? ಪರಮೇಶ್ವರ ಹೇಳಿಕೆಯನ್ನು ನೀವು ಬೆಂಬಲಿಸಿ ಹೌದು ಇದೇ ಪ್ರಕಾರ ಆಗಿದೆ ಹಾಗೆ ಇಂಥದ್ದು ಕೊಲೆ ಆಗಲಿ ಅಂತ ಹೇಳ್ತೀರಾ? ನೀವು ನಿಜವಾಗಿ ಪರಮೇಶ್ವರರ ಹೇಳಿಕೆಯನ್ನು ನೀವು ಒಪ್ಪುವುದಿಲ್ಲ ಅಂತ ಹೇಳಿದ್ರೆ ಖಂಡನಾರ ಹೇಳಿಕೆಯನ್ನು ಕೊಡಬೇಕು. ನಮ್ಮ ಹೋಮ್ ಮಿನಿಸ್ಟರ್ ತಪ್ಪನ್ನು ಹೇಳಿದ್ದಾರೆ, ಇದನ್ನು ಖಂಡಿಸ್ತೀವಿ, ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತೇಳಿ ಜಿಲ್ಲೆಯವರಾಗಿ ನೀವು ಇದನ್ನು ನೀವು ಒಪ್ಕೊಳ್ಬೇಕು, ಇದನ್ನು ಹೇಳಬೇಕು. ನಮ್ಮ ಪಕ್ಕದ ಹುಬ್ಬಳ್ಳಿಯಲ್ಲಾಗಿದೆ, ಹುಬ್ಬಳ್ಳಿಯನ್ನು ಭಾಳ ದೂರ ಇಲ್ಲ. ಇದೇ ರೀತಿ ಘಟನೆಗಳು ನಾಳೆ ಕಾರವಾರದಲ್ಲಾಗಿದ್ದರೆ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಾಗಿದ್ದರೆ, ಹೆಣ್ಣು ಹೆತ್ತಂಥ ಮನೆಯ ಒಂದು ವ್ಯಕ್ತಿಗಳಿಗೆ ಇವತ್ತು ತಮ್ಮ ಮಕ್ಕಳನ್ನು ಕಾಲೇಜಿಗೆ ಕಳಿಸುವುದು, ಹೇಗೆ ಕಳಿಸೋದು, ಮಾರ್ಕೆಟಿಗೆ ಹೇಗೆ ಕಳಿಸೋದು, ಹೀಗೆ ಚಿಂತೆಯಲ್ಲಿ ಬಿದ್ದಿದ್ದಾರೆ, ಜನ ವ್ಯಾಕುಲದಲ್ಲಿದ್ದಾರೆ. ಇಂಥ ಘಟನೆಯನ್ನು ನೀವು ಭಾಳ ಈಸಿಯಾಗಿ ತಿಳ್ಕೊಂಡಿದ್ದೀರಿ. ಯಾವ ರೀತಿಯಂಥ ಒಂದು ಪರಿಸ್ಥಿತಿಗೆ ಇವತ್ತು ಹೆಣ್ಣುಮಕ್ಕಳು ಬರುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತೇಳಿದ್ರೆ, ಮದುವೆಗೆ ಒಪ್ಪಿಕೊಂಡ್ರೆ ಬುರ್ಕಾ ಗ್ಯಾರಂಟಿ, ಮದುವೆಗೆ ಒಪ್ಕೊಳ್ಳಿಲ್ಲ ಅಂದರೆ ಚೂರಿ ಗ್ಯಾರಂಟಿ ಎನ್ನುವಂಥ ಒಂದು ಸ್ಥಿತಿಗೆ ಇವತ್ತು ಕರ್ನಾಟಕ ಬಂದುಬಿಟ್ಟಿದೆ. ಈ ಜಿಲ್ಲೆ ಸಹಿತ ಆ ವಾತಾವರಣ ಇದೆ. ಹಾಗಾಗಿ ತಕ್ಷಣವೇ ನೀವು ಪರಮೇಶ್ವರರ ರಾಜೀನಾಮೆಗೆ ಆಗ್ರಹಿಸಬೇಕು ಮತ್ತು ಪರಮೇಶ್ವರ ಅವರ ಹೇಳಿಕೆಯನ್ನು ಖಂಡಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.